ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜುಲೈ 6ನೇ ತಾರೀಕಿಂದ ಆಷಾಢ ಶುರುವಾಗೇ ಹೋಗ್ತಾ ಇದೆ. ಆಷಾಢದಲ್ಲಿ ನಾವು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ವಿಶೇಷ. ಆಷಾಢವನ್ನು ನಾವು ಶೂನ್ಯ ಮಾಸ ಅಂತ ಕರಿತೀವಿ. ಆಷಾಢದಲ್ಲಿ ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನು ನಡೆಸೋದಿಲ್ಲ. ಆಷಾಢ ಮಾಸದಲ್ಲಿ ವಿಷ್ಣುವು ಯೋಗ ನಿದ್ರೆಗೆ 4 ತಿಂಗಳು ಜಾರ್ತಾನೆ. ಆದ್ದರಿಂದ ಈ ತಿಂಗಳು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆಷಾಢದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು. ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಪ್ರತಿ ಶುಕ್ರವಾರ ಮಾಡೋದ್ರಿಂದ ನಮ್ಮ ಕೋರಿಕೆಗಳೇನಿದೆ, ನಮ್ಮ ಒಂದು ಸಂಕಲ್ಪ ಏನಿದೆ, ಅದು ಖಂಡಿತವಾಗಿ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಗೃಹಿಣಿಯರು ಅವರ ಒಂದು ಸುಮಂಗಲಿ ತತ್ವವನ್ನು ದೀರ್ಘಕಾಲಕ್ಕೆ ಕಾಪಾಡಿಕೊಳ್ಳೋಕ್ಕೆ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಇನ್ನು ಕನ್ಯೆಯರು ಅವರ ಒಂದು ಒಳ್ಳೆಯ ವರ ಪಡೆಯೋದಕ್ಕೋಸ್ಕರ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋತಾರೆ. ಇನ್ನು ಮನೆಯ ಗಂಡಸರಾಗಿರ್ಬೋದು, ಅವರ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅಥವಾ ಒಂದು ಹೊಸ ವ್ಯಾಪಾರ ಶುರು ಮಾಡಬೇಕು ಅನ್ನೋರು ಸಹ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ತಾರೆ. ಮನೆಗೆ ಒಂದು ಅಭಿವೃದ್ಧಿ, ಸಂಪತ್ತು, ಸುಖ, ಶಾಂತಿ ವೃದ್ಧಿಗೋಸ್ಕರನು ಮನೆಯ ಹೆಣ್ಣು ಮಕ್ಕಳು ಈ ಒಂದು ಆಷಾಢದ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು. ಇನ್ನು ಈ ಆಷಾಢದ ಲಕ್ಷ್ಮೀ ಪೂಜೆ ಹೇಗೆ ಸರಳವಾಗಿ ಮಾಡೋದು ಅನ್ನೋದನ್ನು ನೋಡೋಣ. ಈ ವರ್ಷ 2024 ಜುಲೈ 6ನೇ ತಾರೀಕು ಆಷಾಢ ಮಾಸ ಶುರುವಾಗಿ ಆಗಸ್ಟ್ 4ರವರೆಗೆ ಆಷಾಢ ಮಾಸ ಇರುತ್ತೆ. ಈ ಮಧ್ಯೆ ನಮಗೆ 4 ಶುಕ್ರವಾರಗಳು ಬರುತ್ತೆ. 4 ಶುಕ್ರವಾರಗಳು ನಾವು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು. ಕೆಲವರು ಮಂಗಳವಾರನೂ ಸಹ ಈ ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ತಾರೆ. ಮಂಗಳವಾರ ಶುಕ್ರವಾರ ಎರಡೂ ದಿನಗಳು ಮಾಡ್ಬೋದು ಅಥವಾ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು. ಇನ್ನು ಆಷಾಢ ಶುಕ್ರವಾರದ ಹಿಂದಿನ ದಿನ ನೀವು ಮನೆಯನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು. ಮನೆಯನ್ನೆಲ್ಲ ಗುಡಿಸಿ ಒರೆಸಿ ಮನೆಯ ಹೊಸಲನ್ನು ಸಹ ನೀಟಾಗಿ ಒರೆಸಿ ರಂಗೋಲಿಗಳನ್ನು ಹಾಕಿ ರೆಡಿ ಮಾಡ್ಕೋಬೇಕು. ದೇವ್ರ ಮನೆಯನ್ನು ಸಹ ನೀವು ಕ್ಲೀನ್ ಮಾಡಿಕೊಂಡು ಫೋಟೋಗಳಿಗೆ, ವಿಗ್ರಹಗಳಿಗೆ ಅರಿಶಿನ, ಕುಂಕುಮ, ಬೊಟ್ಟನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ರೆಡಿ ಮಾಡ್ಕೋಬೇಕು. ಇನ್ನು ಆಷಾಢ ಶುಕ್ರವಾರದ ದಿನ ಗೃಹಿಣಿಯರು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೋಬೇಕು. ಪೂಜೆಗೆ ಶುರು ಮಾಡೋದಕ್ಕಿಂತ ಮುಂಚೆ ನೈವೇದ್ಯವನ್ನು ರೆಡಿ ಮಾಡ್ಕೋಬೇಕು. ಮೊದಲನೇ ವಾರ ಪುಳಿಯೋಗರೆ, ಎರಡನೇ ವಾರ ಚಿತ್ರಾನ್ನ, ಮೂರನೇ ವಾರ ಮೊಸರನ್ನ, 4ನೇ ವಾರ ಶಾಲ್ಯಾನ, ಇವು ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯಗಳು. ಇವುಗಳನ್ನು ನೀವು ಒಂದೊಂದು ವಾರಕ್ಕೂ ಮಾಡ್ಕೋಬೋದು ಅಥವಾ ಸಾಧ್ಯ ಆಗಲಿಲ್ಲ ಅಂದರೆ ವಿಳ್ಯದೆಲೆ, ಅಡಿಕೆ ಹಣ್ಣುಗಳನ್ನಾದರೂ ಇಟ್ಕೋಬೋದು. ಹಸಿ ಹಾಲನ್ನಾದರೂ ಇಟ್ಕೋಬೋದು. ಬೆಲ್ಲದನ್ನು ಇಟ್ಕೋಬೋದು. ನಿಮಗೆ ಅನುಕೂಲವಾದಂಥ ಒಂದು ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡ್ಕೋಬೇಕು. ತುಪ್ಪದಲ್ಲಿ ದೀಪಗಳನ್ನು ಬೆಳಗಿಸಿದ್ರೆ ತುಂಬಾ ಒಳ್ಳೆಯದು. ಮೊದಲು ದೀಪಗಳನ್ನು ಬೆಳಗಿಸ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲು ಪೂಜೆಯನ್ನು ಅರ್ಪಿಸಬೇಕು. ಗಣೇಶನ ಒಂದು ಮಂತ್ರಗಳನ್ನು ಹೇಳ್ತಾ ಗಂಧದ ಕಡ್ಡಿಯಿಂದ ಪೂಜೆಯನ್ನು ನೆರವೇರಿಸಬೇಕು. ನಂತರ ಲಕ್ಷ್ಮೀ ಪೂಜೆಯನ್ನು ಶುರು ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಒಂದು ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಕಳಶಕ್ಕೂ ನೀವು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಬೋದು. ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಪೂಜೆ ಮಾಡ್ತೀನಿ ಅನ್ನೋದಾದರೆ ಫೋಟೋ ವಿಗ್ರಹವನ್ನು ನೀವು ಅರಿಶಿನ, ಕುಂಕುಮ, ಬೊಟ್ಟುಗಳಿಂದ ಸಿಂಗಾರ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕ್ಕೋಬೇಕು. ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಮಾಡ್ತೀನಿ ಅನ್ನೋದಾದರೆ ವಿಗ್ರಹದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಕೊಂಡು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು. ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ. ಲಕ್ಷ್ಮಿಯ ಸ್ತೋತ್ರಗಳು, ಮಂತ್ರಗಳನ್ನೆಲ್ಲ ಹೇಳ್ಕೋಬೋದು. ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ದೇವರಿಗೆ ಮಾಡಿರುವಂಥ ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು. ಇನ್ನು ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕವನ್ನು ಸಹ ನಿಮಗೆ ಇಚ್ಛೆ ಇದ್ದರೆ ಮಾಡ್ಕೋಬೋದು. ಕುಂಕುಮಾರ್ಚನೆ ಶುರು ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮೀ ದೇವಿಗೆ ನೀವು ಪಂಚದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ಕೋಬೋದು. ಹಾಲು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಹಣ್ಣುಗಳು, ಇವುಗಳಿಂದ ನೀವು ಅಭಿಷೇಕವನ್ನು ಮಾಡಿಕೊಂಡು ನಂತರ ಲಕ್ಷ್ಮೀ ವಿಗ್ರಹವನ್ನು ತೊಳೆದು ಅರಿಶಿನ, ಕುಂಕುಮ ಇಟ್ಟು ನಂತರ ನೀವು ಅರ್ಚನೆಯನ್ನು ಮಾಡಿಕೊಂಡು ಪೂಜೆ ಸಲ್ಲಿಸ್ಕೋಬೋದು. ಅಥವಾ ಬರೀ ನೀವು ಕುಂಕುಮಾರ್ಚನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೋಬೋದು. ಇನ್ನು ಲಕ್ಷ್ಮೀ ಫೋಟೋ ವಿಗ್ರಹ ಬಿಟ್ಟು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅನ್ನೋರಾದರೆ ಮೊದಲು ಕಳಶವನ್ನು ರೆಡಿ ಮಾಡ್ಕೋಬೇಕು. ದೇವ್ರ ಮನೆಯಲ್ಲೇ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಒಂದು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ ಹಾಕ್ಕೊಳ್ಳಿ. ಅದರ ಮೇಲೆ ಒಂದು ತಟ್ಟೆ ಅಥವಾ ಒಂದು ಮುತ್ತುಗದ ಎಲೆಯನ್ನು ಇಟ್ಟು ಅದರ ಮೇಲೆ 3 ಇಡಿ ಅಥವಾ 5 ಇಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಕಳಶದ ಚಂಬನ್ನು ಇಟ್ಕೋಬೇಕು. ಕಳಶದ ಚಂಬಿಗೆ ನೀರನ್ನು ತುಂಬಿಸ್ಕೊಳ್ಳಿ ಕಂಠದವರೆಗೂ. ಅದರೊಳಗಡೆ ಸ್ವಲ್ಪ ಅರಿಶಿನ, ಕುಂಕುಮ, ಒಂದು ಬೆಳ್ಳಿ ಕಾಯಿನ್ನು ಅಥವಾ 5 ರೂಪಾಯಿದು ಒಂದು ಕಾಯಿನ್ ಹಾಕ್ಕೋಬೋದು. ನಂತರ ಹೂವನ್ನು ಹಾಕ್ಕೊಂಡು ನೀವು ಚಂಬಿನ ಕಂಠಕ್ಕೆ 5 ವಿಳ್ಳೆದೆಲೆಯನ್ನು ಇರಿಸ್ಕೋಬೇಕು. ಆ ವಿಳ್ಳೆದೆಲೆ ಮೇಲೆ ಕಾಯನ್ನು ಇರಿಸ್ಕೊಳ್ಳಿ. ಕಾಯಿನ ಜುಟ್ಟು ಮೇಲ್ಭಾಗದಲ್ಲಿರಬೇಕು, ತಲೆ ಕೆಳಭಾಗದಲ್ಲಿರಬೇಕು. ಆ ರೀತಿ ತೆಂಗಿನಕಾಯನ್ನು ಕೂರಿಸ್ಕೊಂಡು ಅದಕ್ಕೂ ಅರಿಶಿನ, ಕುಂಕುಮ ಇಟ್ಟು
ಗೆಜ್ಜೆ ವಸ್ತ್ರ, ಹೂವಿನಿಂದ, ಒಡವೆಗಳಿಂದ ಕಲಶವನ್ನು ಅಲಂಕಾರ ಮಾಡಿಕೊಂಡು ನೀವು ವಿಗ್ರಹಕ್ಕೆ ಹೇಗೆ ಕುಂಕುಮಾರ್ಚನೆ ಮಾಡಿದ್ರೋ ಅದೇ ರೀತಿ ಕಲಶದ ಮುಂದೆನೂ ಸಹ ಕುಂಕುಮಾರ್ಚನೆ ಮಾಡಿ ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ಬೋದು. ಇಷ್ಟಾದರೆ ಆಷಾಢ ಲಕ್ಷ್ಮೀ ಪೂಜೆ ಸಂಪೂರ್ಣ ಆಗುತ್ತೆ. ಇದೇ ರೀತಿ ನಾಲ್ಕು ಶುಕ್ರವಾರಗಳು ನೀವು ಆಷಾಢ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು. ಆ ತಾಯಿ ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಇನ್ನು ಪೂಜೆ ಮಾಡೋದಕ್ಕೆ ಪ್ರಶಸ್ತವಾದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ 4-6 ಗಂಟೆ ಒಳಗಡೆ, ಅಥವಾ ಸಾಧ್ಯವಾದಷ್ಟು 8 ಗಂಟೆ ಒಳಗಡೆ ಬೆಳಗ್ಗೆ ಮಾಡೋದಕ್ಕೆ ಪ್ರಯತ್ನ ಮಾಡಿ, ತುಂಬಾ ಒಳ್ಳೆಯದು. ಇನ್ನು 4 ಶುಕ್ರವಾರಗಳು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನಿಮಗೆ ಎಷ್ಟು ವಾರಗಳಾಗುತ್ತೋ ಅಷ್ಟು ವಾರ ಈ ಪೂಜೆಯನ್ನು ಮಾಡ್ಬೋದು. ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರುವಂಥ ಸಂಕಲ್ಪ ಖಂಡಿತವಾಗ್ಲೂ ತುಂಬ ಬೇಗನೆ ನೆರವೇರಿಸ್ಕೊಡ್ತಾಳೆ ಲಕ್ಷ್ಮೀ ದೇವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.